हेलो फ्रेंड्स, वेलकम टू केचूस किचन। इवत ना निम्गे मंगळूर सौतेकाय सांबार हेग माडोदु अंत हेळ्कोड्तीनि। मोदलिगे सौतेकायन हेच्चिकोळ्ळोण। मीडियम सैज मंगळूर सौतेकायन तगोंडिद्दीनि। ಈ ತಿರುಳು ಎಲ್ಲದನ್ನು ನೀಟಾಗಿ ತೆಕ್ಕೋಬೇಕು, ಇಲ್ದಿರ ಕಹಿ ಬಂದ್ಬಿಡತ್ತೆ ನೋಡಿ. ಹೀಗೆಲ್ಲ ಸೀಡ್ಸ್ನ ತೆಕ್ಕೋಬಿಡ್ಬೇಕು. ಹಾಗೇನೆ ಇಲ್ಲೊಂದು ಒಂದು ಎಕ್ಸ್ಟ್ರಾ ಲೇಯರ್ ಕೂಡ ನಾನು ತೆಗ್ದುಬಿಡ್ತೀನಿ. ಕಟ್ ಮಾಡ್ಕೊಳ್ಳೋಣ. ನಿಮಗೆ ಎಷ್ಟು ದೊಡ್ಡ ಸೈಜ್ ಬೇಕು ಅಷ್ಟು ದೊಡ್ಡ ಸೈಜ್ ನೀವು ಹಾಕೋಬೋದು. ಸಾಂಬಾರ್ ಅಂದಾಗ ಇನ್ನೊಂದು ಸ್ವಲ್ಪ ದೊಡ್ಡ ದೊಡ್ಡದಾಗಿ ಸೌತೆಕಾಯಿನ ಹಾಕೊಳ್ತೀವಿ, ಅದಕ್ಕೋಸ್ಕರ ಸ್ವಲ್ಪ ದೊಡ್ಡ ಸೈಜೇ ಹಾಕೊತಾ ಇದ್ದೀನಿ ನೋಡಿ. ಇವಾಗೆಲ್ಲ ಪೀಸ್ ಮಾಡಿದ್ದೀನಿ. ಇಷ್ಟಿಷ್ಟು ದಪ್ಪ ಇದ್ರೆ ಚೆನ್ನಾಗಿರುತ್ತೆ. ಇವಾಗ ಇದನ್ನ ಬೇಳೆ ಜೊತೆ ಬೇಯಿಸ್ಕೊಳ್ಳೋಣ. ನಾವು ಬೇಳೆ ನಾನು 2 ಸ್ಪೂನ್ನ ನೆನೆಸಿಟ್ಕೊಂಡಿದ್ದೆ, ಹೆಚ್ಚೋಕ್ಕಿಂತ ಮುಂಚೆ ನೆನೆಸಿಟ್ಕೊಂಡಿದ್ದೆ. ಅಂದರೆ ಒಂದು 5 ನಿಮಿಷ ನೆನೆದ್ರೆ ಸಾಕು. ಇವಾಗ ಬೇಳೆನೂ ಸೌತೆಕಾಯಿ ಹಾಗೆ ಅರಿಶಿನ ಹಾಕಿಬಿಟ್ಟು 1 ವಿಸಲ್ ಕೂಗಿಸ್ಕೊಳ್ಳೋಣ. ಮೊದಲಿಗೆ ಸೌತೆಕಾಯಿನ ಕುಕ್ಕರ್ಗೆ ಹಾಕ್ಕೊಳ್ತೀನಿ. ಬೇಳೆ ನೀರು ಹಾಕ್ಕೊಳ್ತೀನಿ ಸ್ವಲ್ಪ, ಇದ್ರೆ ಸಾಕು, ಒಂದು ಗ್ಲಾಸ್ ಇದ್ರೆ ಸಾಕು. ಹಾಗೆನೆ ಅರಿಶಿನ ಪುಡಿ ಸ್ವಲ್ಪ, 1/2 ಸ್ಪೂನ್ ಸಾಕು. ಉಪ್ಪು ಹಾಕೊಂಡಿಲ್ಲ. ಹಾಗೆನೆ 1 ವಿಸಲ್ ಆದ್ಮೇಲೆ ನಾವೇ ಪ್ರೆಷರ್ ಎಲ್ಲ ತೆಗ್ದ್ಬಿಡೋಣ. ವೆಯ್ಟ್ ಮಾಡೋದು ಬೇಡ, ಯಾಕಂದ್ರೆ ಜಾಸ್ತಿ ಬೆಂದ್ ಹೋಗ್ಬಿಡತ್ತೆ ಸೌತೆಕಾಯಿ. ಅದಕ್ಕೋಸ್ಕರ ಕ್ಲೋಸ್ ಮಾಡ್ತಾ ಇದ್ದೀನಿ. ಈಗ ಪ್ರೆಷರ್ ಎಲ್ಲ ತೆಗ್ದಿದ್ದೀನಿ, ಎಲ್ಲ ಚೆನ್ನಾಗಿ ಬೆಂದಿದೆ. ಮಸಾಲ ರುಬ್ಕೊಳ್ಳೋಕೆ ಫ್ರೈ ಮಾಡ್ಕೋಬೇಕು. ಈಗ ಅದು ಮಾಡೋಣ. ಇವಾಗ ಮೊದಲಿಗೆ ಪ್ಯಾನ್ಗೆ 1/2 ಸ್ಪೂನ್ ಕಡಲೆಬೇಳೆ, 1/2 ಸ್ಪೂನ್ ಉದ್ದಿನ ಬೇಳೆ, 1/2 ಸ್ಪೂನ್ ಜೀರಿಗೆ, ಮೆಂತ್ಯ 5-6 ಕಾಳು ಅಷ್ಟೇ ಹಾಕಬೇಕು, ಕೊತ್ತಂಬರಿ ಅಥವಾ ಧನಿಯಾ 2 ಸ್ಪೂನ್ ಹಾಕಬೇಕು. ಇದು ನಾವು ಲೋ ಫ್ಲೇಮಲ್ಲಿನೇ ಫ್ರೈ ಮಾಡಬೇಕು. ಸ್ವಲ್ಪ ಕಲರ್ ಚೇಂಜ್ ಆದರೆ ಸಾಕು, ಹಾಗೇನೆ ಒಳ್ಳೆ ಸ್ಮೆಲ್ ಬರುತ್ತೆ ನೀವು ಫ್ರೈ ಮಾಡಬೇಕಾದ್ರೆ, ಅಷ್ಟು ಬಂದರೆ ಸಾಕು. ಹಾಗೇನೆ ಬ್ಯಾಟಿ ಮೆಣಸಿನ್ಕಾಯಿ ಹಾಕೊತೀನಿ, ಇದೊಂದು 8 ಇದೆ. ಇದ್ರ ಜೊತೆ ಇದೆಲ್ಲ ಸ್ವಲ್ಪ ಫ್ರೈ ಮಾಡೋಣ. ಇದು ಇವಾಗ ಒಳ್ಳೆ ಸ್ಮೆಲ್ ಬರ್ತಾ ಇದೆ ಫ್ರೈ ಮಾಡಿರೋದು. ಸೊ ಇವಾಗ ಇದು ಸಾಕು, ಆಫ್ ಮಾಡ್ತೀನಿ. ಇದು ಸ್ವಲ್ಪ ಆರ್ಲಿ, ಆಮೇಲೆ ಗ್ರೈಂಡ್ ಮಾಡ್ಕೊಳ್ಳೋಕೆ ಹಾಕೊಳ್ಳೋಣ. ಇದಕ್ಕೆ 1 ಕಪ್ ಫುಲ್ ಕಾಯಿ ಹಾಕೊಳ್ತಾ ಇದ್ದೀನಿ, ಅಂದರೆ 1/2 ಭಾಗ ಫುಲ್ ಬೇಕಾಗತ್ತೆ. ಹುರಿದಿಟ್ಕೊಂಡಿರೋ ಮಸಾಲಾನು ಇದಕ್ಕೆ ಆ್ಯಡ್ ಮಾಡ್ತೀನಿ. ಹಾಗೆಯೇ ಹುಣಸೆ ಹಣ್ಣು ಸ್ವಲ್ಪ, ಸಣ್ಣ ಸೈಜ್ ಸಾಕು. ಹಾಗೇನೆ ಸ್ವಲ್ಪ ಅಚ್ಚಕಾರದ ಪುಡಿ ಹಾಕೊಳ್ತೀನಿ, ಅಂದ್ರೆ ಬ್ಯಾಡ್ಗಿ ಮೆಣಸು ಕಲರ್ಗೆ ಯೂಸ್ ಮಾಡ್ತೀವಿ, ಅದಕ್ಕೋಸ್ಕರ ಖಾರಕ್ಕೆ ಸ್ವಲ್ಪ ಖಾರ ಪುಡಿ ಹಾಕೊಳ್ತಾ ಇದ್ದೀನಿ. ಇದು ತುಂಬಾ ಖಾರ ಇದೆ. ಈಗ ಇದಕ್ಕೆ ನೀರು ಹಾಕ್ಬಿಟ್ಟು ರುಬ್ಕೊಳ್ಳೋಣ. ಈಗ ಮಸಾಲ ರುಬ್ಕೊಂಡಾಗಿದೆ. ಈಗ 1 ಸ್ಪೂನ್ ಬೆಲ್ಲ ಹಾಕೊಳ್ತೀನಿ. ಮಂಗಳೂರು ಸೌತೆಕಾಯಿ ಸಾಂಬಾರ್ಗೆ ಬೆಲ್ಲ ಹಾಕ್ಲೇಬೇಕು, ಸ್ವಲ್ಪ ಸ್ವೀಟ್ ಸ್ವೀಟ್ ಆಗಿದ್ರೆ ಚೆನ್ನಾಗಿರುತ್ತೆ. ರುಬ್ಬಿಟ್ಕೊಂಡಿರೋ ಮಸಾಲ ಹಾಕ್ತೀನಿ. ಮಸಾಲ ಎಲ್ಲ ಹಾಕಿದ್ದೀನಿ, ಹಾಗೇನೆ ನೀರು ಕೂಡ ಆ್ಯಡ್ ಮಾಡಿದ್ದೀನಿ. ಕನ್ಸಿಸ್ಟೆನ್ಸಿ ಸ್ವಲ್ಪ ನೋಡಿಕೊಂಡು ನೀವು ಎಷ್ಟು ನೀರು ಬೇಕೋ ಅಷ್ಟು ಹಾಕೋಬೇಕು. ಈಗ ಇದು ಇಷ್ಟು ಸಾಕು. ಹಾಗೇನೆ ಮಸಾಲ ಕುದಿಬೇಕು ಚೆನ್ನಾಗಿ, ಹಸಿ ಸ್ಮೆಲ್ ಹೋಗ್ಬೇಕು. ಅಲ್ಲಿವರೆಗೆ ಮೀಡಿಯಂ ಫ್ಲೇಮಲ್ಲಿ ಇಟ್ಬಿಟ್ಟು ಕುದಿಸೋಣ. ಉಪ್ಪು ಒಂದು ಹಾಕೋಬಿಡ್ತೀನಿ. ಈಗ ಸಾರು ಇವಾಗ ಚೆನ್ನಾಗಿ ಕುದೀತಾ ಇದೆ, ಎಲ್ಲ ಚೆನ್ನಾಗಿ ಬೆಂದಿದೆ. ಈಗ ಒಗ್ಗರಣೆ ಹಾಕೊಳ್ಳೋಣ. ಒಗ್ಗರಣೆ ಮಾಡ್ಕೊಳ್ಳೋಕೆ ಈಗ ಮೊದಲಿಗೆ ಎಣ್ಣೆ ಹಾಕೊಳ್ತೀನಿ, 1 ಸ್ಪೂನ್ ಇದೆ. 1 ಸ್ಪೂನ್ ಸಾಸಿವೆ. ಈಗ ಸಾಸಿವೆ ಸ್ವಲ್ಪ ಸಿಡಿಲಿ. ಈಗ 2 ಬ್ಯಾಡ್ಗಿ ಮೆಣಸಿನ್ಕಾಯಿ, ಹಾಗೇನೆ ಸ್ವಲ್ಪ ಕರಿಬೇವು, ಈಗ ಸ್ವಲ್ಪ ಇಂಗು ಚಿಟಿಕೆ. ಆಫ್ ಮಾಡ್ಕೊಳ್ಳೋಣ. ಈಗ ಈ ಒಗ್ಗರಣೆನ ಡೈರೆಕ್ಟ್ ಸಾರಿಗೆ ಹಾಕೋಬೇಕು. ಮಿಕ್ಸ್ ಮಾಡಿಬಿಟ್ಟು ಕ್ಲೋಸ್ ಮಾಡಿ ಇಡೋಣ. ಮಂಗಳೂರು ಸೌತೆಕಾಯಿ ಸಾಂಬಾರ್ ಇವಾಗ ರೆಡಿ ಆಗಿದೆ. ನೀವು ಮನೇಲಿ ಟ್ರೈ ಮಾಡಿ. ಇದು ಬಿಸಿ ಅನ್ನದ ಜೊತೆ ತುಂಬಾ ಚೆನ್ನಾಗಿರುತ್ತೆ. ಹಾಗೇನೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಮತ್ತೆ ನಿಮ್ಮನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಆಗ್ತೀನಿ. ಅಲ್ಲಿವರೆಗೂ ಬಾಯ್.